ಕನ್ನಡದ ಪ್ರಸಿದ್ಧ ಲೇಖಕರಾದ ಕೋಣಂದೂರು ವೆಂಕಪ್ಪಗೌಡರು ಸಂಪಾದಿಸಿರುವ ಜೀವಂತ ಜ್ವಾಲೆ ಕೃತಿಯು 1981ರಲ್ಲಿ ಪ್ರಕಟವಾಗಿದೆ. ನಾಡ ಜನತೆಯ ಮನದಲ್ಲಿ ಎಂದಿಗೂ ಮಾಸಲಾರದ ಕಾರ್ಯವನ್ನು ಮಾಡಿ ಹೋಗಿರುವ ಸಮಾಜವಾದಿ ನಾಯಕರು, ರೈತರ, ಶೋಷಿತರ, ಅಸಹಾಯಕರ ಪರವಾಗಿ ಜೀವನದುದ್ದಕ್ಕೂ ಹೋರಾಡಿದ ಶ್ರೀ ಶಾಂತವೇರಿ ಗೋಪಾಲಗೌಡರ ಜನ್ಮ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅವರ ಕುರಿತಾಗಿ ಆಡಿಯೋ ಸರಣಿಯನ್ನು ಜೀವಂತ ಜ್ವಾಲೆ ಪುಸ್ತಕದ ಆಧಾರದಲ್ಲಿ ನಿರ್ಮಿಸಲಾಗಿದೆ. ಶಾಂತವೇರಿ ಗೋಪಾಲಗೌಡರ ಕುರಿತಾಗಿ ಶ್ರೀಯುತ ಶ್ರೀಕಂಠ ಕೋಡಿಗೆ ಅವರ ಅಭಿಪ್ರಾಯವನ್ನು ಈ ಆಡಿಯೋ ಕ್ಲಿಪ್ಪಿನಲ್ಲಿ ತಾವು ಕೇಳಬಹುದು. ಜಾತಿ, ಭಾಷೆ, ಆಸ್ತಿ ಈ ಮೂರರಲ್ಲಿ ಯಾವುದಾದರೂ ಎರಡಿದ್ದರೂ ಸಾಕು, ಶೋಷಣೆ ಸಾಧ್ಯವಾಗುತ್ತದೆಂಬ ಲೋಹಿಯ ಚಿಂತನೆಯ ಎಚ್ಚರದಲ್ಲಿ ಸಂಭವನೀಯವಾದ ಎಲ್ಲದರ ಬಗ್ಗೆ ಎಚ್ಚರ ವಹಿಸುತ್ತಿದ್ದರು. ಈ ಮೂರರಲ್ಲಿ ಕೊನೆಯದಂತೂ ಅವರಲ್ಲಿ ಇರಲಿಲ್ಲ. ತಾವು ಗ್ರಹಿಸಿದ ಕ್ಲಿಷ್ಟ ವಿಚಾರಗಳನ್ನು ಜನಸಾಮಾನ್ಯರ ಭಾಷೆಯ ಮೂಲಕವೇ ಸಂವಹನಿಸಬೇಕೆಂದು ಗೌಡರು ಸಾಧ್ಯವಾದಷ್ಟು ಯತ್ನಿಸಿದ್ದುಂಟು. ಹಳ್ಳಿಗರ ವಿಶಿಷ್ಟ ಗತ್ತು ಅವರ ಭಾಷೆಗಿತ್ತು. ವಿಶಾಲ ಕರ್ನಾಟಕದ ಹಂಬಲ ಕನ್ನಡ ಆಡಳಿತ ಭಾಷೆಯಾಗಬೇಕೆಂಬ ಕಳಕಳಿ ಅವರ ಭಾಷೆಗಳಲ್ಲಿ ವ್ಯಕ್ತವಾಗಿದೆ. ಭಾಷಣಗಳಲ್ಲಿ ದೀರ್ಘತೆ ಮತ್ತು ಪುನರಾವರ್ತನೆಗಳು ಇರುತ್ತಿದ್ದುದುಂಟು. ಪ್ರಾಯಶಃ ತಾವು ಓದಿಕೊಂಡ ಮಾರ್ಕ್ಸ್, ಗಾಂಧಿ, ರಸಲ್, ಲೋಹಿಯಾ ಮುಂತಾದವರ ವಿಚಾರಗಳನ್ನು ಹಳ್ಳಿಗರಿಗೆ ವಿವರಿಸುವಾಗ ಅವರನ್ನು ದೊಡ್ಡ ದೊಡ್ಡ ಪದಗಳ ಗೊಂದಲದಲ್ಲಿ ಸಿಕ್ಕಿಬೀಳಿಸದೆ ಬಿಡಿಬಿಡಿಸಿ ಹೇಳಬೇಕಾದ್ದು ಕಾರಣವಿರಬಹುದು. ಗೌಡರು ಜಾತಿ ವ್ಯವಸ್ಥೆಯ ಘೋರ ಅಪಾಯಗಳನ್ನು ಗ್ರಹಿಸಿ ಅದನ್ನು ಮೀರಿ ಬೆಳೆಯಲು ಯತ್ನಿಸಿದಂತೆ ಕಾಣುತ್ತದೆ. ಶಿವಮೊಗ್ಗೆಯಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಅಂತಹ ಚಟುವಟಿಕೆಗಳನ್ನು ತೋರಿದ್ದುಂಟು. ಹರಿಜನರನ್ನು ಆಂಜನೇಯ ದೇವಾಲಯ ಪ್ರವೇಶ ಮಾಡಿಸಬೇಕೆಂದು ಅವರನ್ನು ಸಂಘಟಿಸಿ ದೇವಾಲಯದ ಟ್ರಸ್ಟಿಗಳ ವಿರೋಧವನ್ನು ಎದುರಿಸಿದರು. ಆದರೂ ಪ್ರಯತ್ನವನ್ನು ಕೈಬಿಡದೆ ಪ್ರವೇಶಿಸಲು ಮುಂದಾದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಗೌಡರು ತಮ್ಮ ಗೆಳೆಯರೊಂದಿಗೆ ದಸ್ತಗಿರಿಯಾದರು. ಊರಿಗೆ ಬಂದಾಗಲೆಲ್ಲ ಅವರು ಹೆಚ್ಚಾಗಿ ತಂಗುತ್ತಿದ್ದದ್ದು ಬ್ರಾಹ್ಮಣರ ಮನೆಗಳಲ್ಲಾದರೂ ಎಷ್ಟೋ ಜನ ಬಡ ರೈತ ಹರಿಜನರ ಮನೆಗಳಲ್ಲಿ ಅಷ್ಟೇ ಪ್ರೀತಿಯಿಂದ ಊಟ ಮಾಡುತ್ತಿದ್ದದ್ದು, ಟೀ ಕುಡಿಯುತ್ತಿದ್ದದ್ದು ಅವರ ಸಮಾಜವಾದಿ ನೀತಿಗೆ ತಕ್ಕುದಾಗಿದೆ. ಯು ಆರ್ ಅನಂತಮೂರ್ತಿಯವರು ಹೇಳುವಂತೆ ಬ್ರಾಹ್ಮಣ, ಶೂದ್ರ ಎಲ್ಲಾ ಜಾತಿಯ ಬಡವರ ನಾಯಕ ಗೋಪಾಲಗೌಡರಾಗಲು ಕಾರಣ ಆಗಿರುವ ವ್ಯಕ್ತಿ ದೂರವಾದ ಐತಿಹಾಸಿಕ ದೃಷ್ಟಿ ಎನ್ನಬೇಕು. 1950-51ರಲ್ಲಿ ಗೇಣಿಕೊಳಗದ ಬಗ್ಗೆ ಎದ್ದ ತಕರಾರು ಸಾಗರ ತಾಲೂಕು ಕಾಗೋಡಿನಲ್ಲಿ ರೈತ ಸತ್ಯಾಗ್ರಹವಾಗಿ ಸ್ಫೋಟಗೊಂಡದ್ದು. ಗೌಡರು ತಮ್ಮ ಮೇಲೆ ಪೊಲೀಸ್ ವಾರೆಂಟ್ ಇದ್ದರೂ ತೀರ್ಥಹಳ್ಳಿ, ಸಾಗರ, ಹೊಸನಗರ, ಸೊರಬ ತಾಲೂಕುಗಳಲ್ಲಿ ಸಂಚರಿಸಿ ಜನರನ್ನು ಸಂಘಟಿಸಿದ್ದು, ಉಳುವವನೇ ಹೊಲದೊಡೆಯ ಘೋಷಣೆ, ಜೈಲುವಾಸ, ಆಂದೋಲನದ ಸಫಲತೆ ವಿಫಲತೆಗಳು ಇತಿಹಾಸದ ಪುಟಗಳಿಗೆ ಇಂದು ಸೇರಿಹೋದ ಸಂಗತಿಗಳು. ಈ ಮೂಲಕ ಅವರ ತತ್ವ, ನಿಷ್ಠೆ, ಸಂಘಟನಾ ಶಕ್ತಿ ಬೆಳಕಿಗೆ ಬಂದುದಲ್ಲದೆ ಅಖಿಲ ಭಾರತ ಮಟ್ಟದ ವ್ಯಕ್ತಿತ್ವವೊಂದು ಪ್ರಾಪ್ತವಾಯಿತು. ಡಾಕ್ಟರ್ ಲೋಹಿಯಾ, ಸಿಜಿಕೆ ರೆಡ್ಡಿ, ಗರುಡ ಶರ್ಮ, ಭಾಸು ಕೃಷ್ಣಮೂರ್ತಿ, ಮುಲ್ಕಾ ಗೋವಿಂದರೆಡ್ಡಿ ಮುಂತಾದ ಪ್ರಮುಖರು, ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಅನೇಕ ಕಾರ್ಯಕರ್ತರು ಮೊನ್ನೆ ನಿನ್ನೆ ಇದನ್ನು ಕಂಡವರಂತೆ ತುರ್ತಿನಿಂದ ವರ್ಣಿಸುವುದನ್ನು ನೋಡಿದರೆ ವಿಸ್ಮಯವಾಗುತ್ತದೆ. ಲೋಹಿಯಾ ಗೋಪಾಲಗೌಡರ ಅಂದಿನ ಒಡನಾಟ ಹಳ್ಳಿಯ ಎಷ್ಟೋ ಸೋಷಿಯಲಿಸ್ಟ್ ಕಾರ್ಯಕರ್ತರಿಗೆ ಇಂದು ನಂಬಲಿಕ್ಕಾಗದ ಅದ್ಭುತವಾಗಿ ಕಾಣಿಸುತ್ತದೆ. ಶಾಂತವೇರಿ ಗೋಪಾಲಗೌಡರ ಬಗೆಗಿನ ಮಾಹಿತಿಗಾಗಿ ಗೆಳೆಯರಾದ ಎನ್ ಟಿ ಶೇಷಪ್ಪ ಮತ್ತು ಬೇಗಾನೆ ಶ್ರೀನಿವಾಸ್ ಅವರೊಂದಿಗೆ ಹೆಗಲಿಗೆ ಟೇಪ್ ರೆಕಾರ್ಡರ್ ಏರಿಸಿ ಬಸ್ಸು, ಸೈಕಲ್ಲು ಮತ್ತು ಕಾಲು ನಡಿಗೆಯಲ್ಲಿ ಸಾಗುತ್ತಿದ್ದಾಗಲೆಲ್ಲ ನನ್ನನ್ನು ವಿಸ್ಮಯಗೊಳಿಸಿದ್ದು ತಮ್ಮ ನಡುವಿನ ಜನರ ಮಧ್ಯೆ ಅವರು ಎಂಥದೊಂದು ಸ್ಮಾರಕವನ್ನು ಉಳಿಸಿ ಹೋಗಿದ್ದಾರೆ ಎಂಬುದು. ಗೌಡರನ್ನು ಕುರಿತು ಮಾಹಿತಿ ಸಂಗ್ರಹಕ್ಕೆ ಬಂದಿದ್ದೇವೆ ಎಂದ ಕೂಡಲೇ ಎಲ್ಲೋ ಗದ್ದೆಯ ನೀರು ಕಟ್ಟಲು ಹೋದ ಕಾಳಮ್ಮನ ಗುಡಿ ವೆಂಕಟರಮಣನಂಥವರು ಓಡಿ ಬರುತ್ತಿದ್ದದ್ದು, ಸೋಪಿನ ನೊರೆ ಹಚ್ಚಿ ಅರ್ಧಗಡ್ಡ ಮಾಡಿಕೊಂಡಿದ್ದ ಕೋಲಿಕೆ ಶಿವಪ್ಪನಂಥವರು ಹಾಗೆಯೇ ಮಾತಿಗೆ ಬಂದು ಕೂರುತ್ತಿದ್ದದ್ದು, ಹೊಟ್ಟೆ ನೋವಿನಿಂದ ನರಳುತ್ತಾ ನರ್ಸಿಂಗ್ ಹೋಮ್ನ ಡಾಕ್ಟರ್ ನಿರೀಕ್ಷೆಯಲ್ಲಿ ಕುಳಿತಿದ್ದ ಆರಗದ ನಾರಾಯಣಮೂರ್ತಿಯಂಥವರು ಆ ಸ್ಥಿತಿಯಲ್ಲೇ ಸಂದರ್ಶನಕ್ಕೆ ಸಮ್ಮತಿಸಿದ್ದುದು, ಗೌಡರ ಸುದ್ದಿ ಎತ್ತುತ್ತಲೇ ಕಣ್ಣಲ್ಲಿ ನೀರು ಸುರಿಸುತ್ತಾ ಮಾತನಾಡುವ ಆರಗದ ಮಿಣುಕಮ್ಮನಂಥ ಅನಕ್ಷರಸ್ಥ ಸಹಸ್ರಾರು ಮಹಿಳೆಯರು, ಪುರುಷರು ತೋರಿಸುವ ಭಾವನೆಗಳು ಗೌಡರ ಸಾರ್ಥಕ ಬದುಕಿಗೆ ಜೀವಂತ ಸ್ಮಾರಕಗಳಾಗಿ ಉಳಿದಿವೆ.